ಬೀಳ್ಗಿ ತಾಲೂಕಿನ ಪಶು ಆಸ್ಪತ್ರೆಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ. ಹೌದು, ಕಡಲೆ ಇದ್ರೆ ಹಲ್ ಇರಂಗಿಲ್ಲ, ಹಲ್ ಇದ್ರೆ ಕಡಲೆ ಇರಂಗಿಲ್ಲ ಅನ್ನುವಂತಹ ಉತ್ತರ ಕರ್ನಾಟಕದ ಗಾದೆ ಇಲ್ಲಿ ಕೇಳಿ ಬರ್ತಾ ಇದೆ ನೋಡಿ. ಸುಸಜ್ಜಿತ ಕಟ್ಟಡಗಳು, ಸಾಕಷ್ಟು ಪಶು ವೈದ್ಯಕೀಯ ನಾನಾ ಸಾಮಗ್ರಿಗಳಿದ್ದರೂ ಕೂಡ ಬೀಳ್ಗಿ ತಾಲೂಕಿನಲ್ಲಿ ಪಶು ವೈದ್ಯರ ಕೊರತೆಯಿಂದ ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಎನ್ನುವಂತಾಗಿದೆ. ಗಲಗಲಿ, ಅರಕೇರಿ, ಸಿದ್ದಾಪುರ, ಬಾಡಗಿ, ಗಿರಿಸಾಗರ, ಬೀಳ್ಗಿ, ಅನಗವಾಡಿ, ಕುಂದರ್ಗಿ, ಚಿಕ್ಕಾಲಗುಂಡಿ, ಕಾಕರ್ಗಿ ಸೇರಿದಂತೆ ತಾಲೂಕಿನಾದ್ಯಂತ 14 ಪಶು ಆಸ್ಪತ್ರೆ ಕೇಂದ್ರಗಳಿವೆ. ಬೀಳ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸಬೇಕಾದ ಒಟ್ಟು ವೈದ್ಯರ ಸಂಖ್ಯೆ 14. ಆದರೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಮಾತ್ರ 7 ಜನ. ಹಾಗಾದ್ರೆ ಬೀಳ್ಗಿ ತಾಲೂಕಿನಲ್ಲಿ 7 ಜನ ವೈದ್ಯರು ಸಮರ್ಪಕ ಭೇಟಿ ಕೊಡಲು ಸ್ಪಂದಿಸಲು ಸಾಧ್ಯವೇ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ. ಜೊತೆಗೆ ಸೀಮಿತ ವೈದ್ಯರು ಸರಿಯಾಗಿ ಆಯಾ ಗ್ರಾಮಗಳಿಗೆ ಭೇಟಿ ಕೊಡಲು ಆಗುತ್ತಿಲ್ಲ ಎನ್ನುತ್ತಾರೆ ಕೆಲ ಜನರು. ಆದರೆ ಇಲ್ಲಿನ ಪಶು ವೈದ್ಯರ ಕೊರತೆಯ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳುತ್ತಾರೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು. ಏನೇ ಇರಲಿ, ಕೃಷಿ ಪ್ರಧಾನವಾದ ಈ ನಾಡಿನಲ್ಲಿ ಅನ್ನದಾತರ ಬದುಕಿಗೆ ಆಸರೆಯಾಗುತ್ತಿರುವ ಹಸು, ಎತ್ತು ಸೇರಿದಂತೆ ನಾನಾ ಪ್ರಾಣಿಗಳ ಬದುಕಿಗೆ ಸಹಕರಿಸುವ ಪಶುವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ದೊರೆಯಲಿ, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಲಿ ಎನ್ನುವುದೇ ಸತ್ಯಂ ವಾಹಿನಿಯ ಆಶಯವಾಗಿದೆ. ಆದರೆ ಸರ್ಕಾರ ಗಮನ ಹರಿಸುತ್ತದೆಯೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬೀಳ್ಗಿ ತಾಲೂಕಾ ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಅರಾಜಕತೆ ತಾಂಡಾಡಕತ್ತೈತಿ. ಯಾಕಂದ್ರೆ ರೈತರ ದನ, ಆಡ, ಕುರಿ, ಕೋಳಿ, ನಾಯಿ ಇವೆಲ್ಲಕ್ಕೂ ಪಶುಸಂಗೋಪನೆ ಇಲಾಖೆಯವರು ಸಫಿಷಿಯಂಟ್ ಡಾಕ್ಟರ್ ಇಲ್ಲ. 14 ಜನ ಇರಬೇಕಾದಂಥ ಜಾಗದೊಳಗೆ ಗ್ರಾಮೀಣ ಮಟ್ಟದೊಳಗೆ 5 ಮಂದಿ, ಸಿಟಿ ಒಳಗೆ ಇಬ್ರು, ಒಟ್ಟೆ ಇರ್ತಕ್ಕಂಥದ್ದು 7 ಜನ. 7 ಜನ ಇಡೀ ನಮ್ಮ ಬೀಳ್ಗಿ ತಾಲೂಕು ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತಂದಾಗ ಸರ್ಕಾರ ಇದ್ರ ಬದಲ ಗಮನ ಹರಿಸಿ ರೈತರ ಸಮಸ್ಯೆಗಳನ್ನ ಆಲಿಸ್ಬೇಕು, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ವಿಚಾರ ಇಟ್ಕೊಂಡಿದ್ವಿ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವರು ಮಾಡಲಿಲ್ಲ, ಅವ್ರನ್ನು ಜನ ತಿರಸ್ಕಾರ ಮಾಡಿದ್ರು. ಮತ್ತೆ ಇವ್ರ 135 ಸೀಟ್ ಬಂದು 136 ಸೀಟ್ ಆಗಿ ಇವ್ರ ಸರ್ಕಾರ ರಚನೆ ಮಾಡಿ ಒಂದು ವರ್ಷ ಕಳೀತಾ ಬಂತು. ಬೀಳ್ಗಿ ಕೊರತೆ ಇರ್ಬೇಕು, ಬೀಳ್ಗಿಗೆ 14 ಜನ. ಬೀಳ್ಗಿ, ಗಿರಿಸಾಗರ, ಹೆಗ್ಗೂರ, ಸುನೂರ, ಕುಂದುರ್ಗಿ, ಚಿಕ್ಕಾಲಗುಂಡಿ, ಕಾತರ್ಕಿ, ಅರಕೇರಿ, ಸಿದ್ದಾಪುರ, ಬಾಡಗಿ, ಗಲಗಲಿ, ಚಿಕ್ಕಾಲಗುಂಡಿ, ಅನಗವಾಡಿ. ಸರ್, ಈ ಎಲ್ಲ ಪಶು ವೈದ್ಯಕೀಯ ಕೇಂದ್ರಗಳಿಗೆ ಕಾರ್ಯನಿರ್ವಹಿಸಬೇಕಾದಂತ ಒಟ್ಟು ವೈದ್ಯರ ಸಂಖ್ಯೆ ಎಷ್ಟು ಸರ್? ಒಟ್ಟು ವೈದ್ಯರ ಸಂಖ್ಯೆ 7 ಜನ. 7 ಜನ ಸರ್, ಇರಬೇಕಾದ ವೈದ್ಯರ ಸಂಖ್ಯೆ ಎಷ್ಟು ಸರ್? ಇರಬೇಕಾದ ವೈದ್ಯರ ಸಂಖ್ಯೆ 14. ಟೋಟಲ್ ಸರ್ 15. ಸರ್ ಟೋಟಲ್ ಸರ್ ಈ ಎಷ್ಟು ಎಲ್ಲ ಒಟ್ಟು 14 ಕೇಂದ್ರಗಳಿಗೆ 14 ಮಂದಿ ವೈದ್ಯರು ಅಷ್ಟೇ ಬೇಕ್ರಿ? ಬೀಳ್ಗಿ ಸೇರಿಸಿ, ಬೀಳ್ಗಿ ಸೇರಿಸಿ ಒಂದು ಬೀಳ್ಗಿ ಇರಬೇಕಾದ ವೈದ್ಯರ ಸಹ 15 ಸರ. ಈಗ ಕಾರ್ಯನಿರ್ವಹಿಸುವಂತ ವೈದ್ಯರು ಸರ್ 7. ಕೊರತೆ ಸರ? ಕೊರತೆ 8 ಸರ್. ಸರ್, ನಿಮ್ಮ ಸಿಬ್ಬಂದಿ ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಜಿಟ್ ಕೊಡ್ತಾರ ಪರಿಶೀಲನೆ ಮಾಡಿರ ಸರ್? ಕಾಲಕಾಲಕ್ಕೆ ಅವರಿಗೆ ಮೀಟಿಂಗ್ ನಲ್ಲಿ, ತಿಂಗಳ ಮೀಟಿಂಗ್ ನಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತಾ ಸರ್? ಕೇವಲ ಡಾಕ್ಯುಮೆಂಟ್ಸ್ ನಲ್ಲಿ ಆಗಬಾರ್ದು ಸರ್, ಸರ್ ಪ್ರಾಕ್ಟಿಕಲ್ ಇರ್ ಸರ್. ಸರ್, ತಾವು ಏನಾರ ಸರ್ ನಿಮ್ಮ ಅಧಿಕಾರಿಗಳಿಗೆ ಸರ್ ಗಮನಿಸಿದ್ದಾರೆ ಸರ್? ಗಮನಿಸಿದೆ ಸರ್, ಗಮನಿಸಿಲಾಗಿ ಅವರು ಎಲ್ಲ ನಮಗೆ ವರದಿ ಒಪ್ಪಿಸ್ತಾ ಇರ್ತಾರೆ. ಸಾಧ್ಯವಾದಷ್ಟು ಒಟ್ಟು ನಿರ್ವಹಣೆ ನಾವು ಇದ್ದ ಸಿಬ್ಬಂದಿಯಲ್ಲೇ ನಿರ್ವಹಣೆ ಮಾಡ್ತಾ ಇದ್ದೀವಿ ಸರ್. ಹಾಗಾದ್ರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂತ ಈ ಅಂಶ ಸರ್ ಗಣ ಸರ್ಕಾರದಿಂದ ಅವ್ರೇನು ಸಿಬ್ಬಂದಿ ವಹಿಸಿಕೊಟ್ರು ಅಂದ್ರೆ ಮತ್ತೆ ನಾವು ಆಸ್ ಯೂಶುವಲ್. ಹನುಮಂತ್ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.